ಸೊ ತುಂಬ ಚೆನ್ನಾಗಿದೆ, ಒಂದು ಹೊಸ ತಂಡ ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಅದು ನಾವು ಅದರಲ್ಲಿ ಭಾಗಿಯಾಗಿದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ತುಂಬ ಖುಷಿ ಇದೆ. ಯಾವತ್ತೂ ಒಂದು ಎಂತುವಿಂದ ಒಂದು ಸಿನಿಮಾ ಮಾಡಕ್ಕೆ ಹೊರಟಾಗ ನಾವು ಅದಕ್ಕೆ ಸೇರಿಕೊಂಡ್ರೆ ನಮಗೂ ಒಂದು ಎನರ್ಜಿ ಸಿಗುತ್ತೆ. ಸೊ ಒಂದು ಹೊಸ ತಂಡ, ಆ ತಂಡದ ಜೊತೆ ನಾವು ಸೇರಿಕೊಂಡಾಗ ನಮಗೂ ಖುಷಿ ಇದೆ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಜುಲೈ 8ಕ್ಕೆ ಬರ್ತಾ ಇದೆ ನಿಮ್ಮ ಮುಂದೆ. ಸೊ ಹಾಗಾಗಿ ಸಿನಿಮಾ ನೋಡಿ ನಮ್ಮನ್ನು ಆಶೀರ್ವದಿಸಿ. ಸರ್, ಸಿನಿಮಾದಲ್ಲಿ ನಾನು ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಬಟ್ ನಾನೊಬ್ಬನೇ ಅಂತಿಲ್ಲ, ನಾನು ಮತ್ತು ಹೀರೋ ಇಬ್ಬರು ಸೇರಿ ಒಂದು ಪಾತ್ರ. ಯಾಕೆ ನಾನು ಅರ್ಧ ಡೈಲಾಗ್ ಹೇಳಿದ್ರೆ ಚಂದ್ರಕೀರ್ತಿ ಅರ್ಧ ಡೈಲಾಗ್ ಹೇಳ್ತಾನೆ, ಇಬ್ಬರದು ಸೇರಿದ್ರೆ ಒಂದು ಡೈಲಾಗ್ ಆಗುತ್ತೆ. ಸೊ ಹಾಗಾಗಿ ಇಬ್ಬರು ಏನು ಕೆಲಸ ಇಲ್ದಿರಾ, ಕಾರ್ಗೆ ಇಲ್ದಿರಾ, ಹೆಂಗೆ ಇವರು ಈ ಟ್ರಾಪಲ್ ಸಿಗಾಕೋತಾರೆ ಅಂತ ಒಂದು ನರೇಶ್ ನರೇಟಿವ್. ಅದು ಆ್ಯಕ್ಚುಲಿ ಮುಂಚೆ ಡಾಬರ್ ಅಂತ ಇಟ್ಟಿದ್ರು, ಅದು ನಾಯಕರ್ದಂಗೆ ಇರುತ್ತೆ, ನಂಗೆ ಬೇಡ. ಅದು ನನಗೆ ಬೇಡ, ಡಾಲರ್ ಅಂತ ಕರೀರಿ, ಅಟ್ಲೀಸ್ಟ್ ಅಮೆರಿಕನ್ ಡಾಲರ್ಸ್ ಥರ ಬೆಲೆ ಆದರೂ ಇರುತ್ತೆ ಅಂತ ನಾನೇ ಕರೆಸ್ಕೊಂಡೆ. ಸಾಮಾನ್ಯವಾಗಿ ಕೆಲವೊಂದು ಜಾಗಗಳಲ್ಲಿ ಅವರ ಒರಿಜಿನಲ್ ಹೆಸರಿಂದ ಯಾರನ್ನೂ ಕರೆಯಲ್ಲ. ಸೊ ಹಾಗಾಗಿ ನನ್ನ ಡಾಲರ್ ಅಂತ ಕರೀತಾರೆ ಅಷ್ಟೇ, ಬೇರೆ ಇಂಡಿಯನಿಂದ. ಸಿಕ್ಕಾಪಟ್ಟೆ ಮಾಡ್ತಾರೆ ಸರ್, ಏನೆಲ್ಲ ಮಾಡಲ್ಲ ಹೇಳಿ. ಸಿನಿಮಾ ನೋಡುಗರಿಗೆ ಖುಷಿ ಕೊಡುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಸಿನಿಮಾದಲ್ಲಿ ಮಾಡಿದ್ದೀವಿ. ಚಂದ್ರಕೀರ್ತಿ ಬಂದು ನಾನು ಸಿಲಿಕಾನ್ ಸಿಟಿ ಮತ್ತು ಇನ್ನೊಂದು ಸಿನಿಮಾ ಮಾಡಿದ್ದೆ ಅವನ ಜೊತೆ. ಆತ ಮೋಸ್ಟ್ಲಿ ಹೀರೋ ಆಗ್ತಾನೆ ಅಂತ ನಾನು ಅಂದ್ಕೊಂಡಿದ್ದೆ ಅವನ ಬಿಹೇವಿಯರ್ ನೋಡಿದ್ರೆ. ಆದರೆ ಅವನು ಡೈರೆಕ್ಟರ್ ಆದ, ಡೈರೆಕ್ಟರ್ ಆದಮೇಲೆ ಹೇಳ್ದೆ ಇಲ್ಲ ಅಣ್ಣ ಈ ಕ್ಯಾರೆಕ್ಟರ್ ನಾನು ಮಾಡ್ತಾ ಇದ್ದೀನಿ ಅಂತ. ಸೊ ಕತೆ ಚೆನ್ನಾಗಿ ಮಾಡ್ಕೊಂಡಿದ್ದ, ಆ ಕತೆ ಚೆನ್ನಾಗಿದ್ದಿದ್ದರಿಂದ ನಮಗೂ ಖುಷಿ ಇತ್ತು, ಇಲ್ಲ ಇದು ಮಾಡ್ಬೋದು ನಾವು ಅಂಥೇಳಿ. ಸೊ ಆ ಥರ ಆಯ್ಕೆ ಆಗಿದ್ದು ನಾವು. ಆಗ ಆತನಿಗಿತ್ತಂತೆ ಇದು ನಾನೇ ಮಾಡಬೇಕು ಪಾತ್ರ, ಇನ್ಯಾರು ಮಾಡಬಾರ್ದು ಅಂತ. ಸೊ ನಮಗೂ ಬೇರೆ ಚಾನ್ಸ್ ಇರಲಿಲ್ಲ. ಚಂದ್ರಕೀರ್ತಿ ಹಂಗೆ ಇಟ್ಕೊಂಡಿದ್ದ ನಮ್ಮನ್ನು, ಒಳ್ಳೆ ಹುಡುಗ, ಒಂದು ಒಳ್ಳೆ ಪ್ರಯತ್ನ ಮಾಡಕ್ಕೆ ಹೊರಟಿದ್ದ ಅಂತ. ಸರ್, ಆಸೆಯ ದುಃಖಕ್ಕೆ ಮೂಲ ಅನ್ನುವ ಒಂದು ಸಾರಾಂಶವನ್ನು ನಾವು ನಗ್ನಗಿಸ್ತಾ ಹೇಳಕ್ಕೆ ಹೊರಟಿದ್ದೀವಿ ಸರ್. ನಗ್ನಗಿಸ್ತಾ ಅಂದರೆ ಈಗ ಒಬ್ಬೊಬ್ಬರು ನನ್ನ ಥರ ಇರುತ್ತೆ, ಈ ತೂತು ಮಡಕೆಗೆ ಎಷ್ಟು ತುಂಬಿಸಿದ್ರೂ ಸಾಲಲ್ಲ, ಈ ಆಸೆ ದುಃಖಕ್ಕೆ ಮೂಲ, ದುರಾಸೆ ಹೆಣಕ್ಕೆ ಮೂಲ ಅಂದಂಗೆ. ಸೊ ಎಲ್ಲರೂ ಹೆಂಗೆ ಈ ಟ್ರಾಪಲ್ ಸಿಗಾಕೋತೀವಿ ಅಂತ ತುಂಬ ಚೆನ್ನಾಗಿರೋವಂಥ ಒಂದು ಒಳ್ಳೆಯ ಕಾನ್ಸೆಪ್ಟು. ನಗಿಸ್ತಾ 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 ಒಂದು ಸೀರಿಯಸ್ ಮ್ಯಾಟ್ರು, ಥ್ರಿಲ್ಲಿಂಗ್ ಪಾಯಿಂಟ್ನ ಹೇಳಿಕೊಂಡು ಹೇಳಕ್ಕೆ ಹೊರಟಿದ್ದೀವಿ ನಾವು ಈ ಸಿನಿಮಾದಲ್ಲಿ. ಚೆನ್ನಾಗಿತ್ತು, ಪ್ರಮೋದ್ ಶೆಟ್ಟಿ ಅವ್ರ ಜೊತೆ ಎಲ್ಲ ಚೆನ್ನಾಗಿತ್ತು. ಅವ್ರು ನಮ್ಮ ಹಿರಿಯ ನಟರು, ಅವರು ಹಿರಿಯ ಕಲಾವಿದರು, ತುಂಬ ಹಿರಿಯ ಮುತ್ಸದ್ದಿ ಅವರು ನಮಗಿಂತ ದೊಡ್ಡ ನಟರು. ಇಲ್ಲ, ಪ್ರಮೋದ್ ಶೆಟ್ಟಿ ಎಲ್ಲ ನಾವೆಲ್ಲ ಕಾಲೇಜಲ್ಲೆಲ್ಲ ನೋಡ್ತಾ ಇದ್ವಿ, ಸಿಗ್ತಾ ಇದ್ರೆ. ಸೊ ಅವ್ರ ಜೊತೆ ಎಲ್ಲ ಮುಂಚೆ ನಾಟಕಗಳು ಮಾಡಿದ್ರಿಂದ, ನಾಟಕಗಳು ನೋಡಿದ್ರಿಂದ, ಆಮೇಲೆ ನಮ್ಮ ಮಂಜು ಉಗ್ರ ಮಂಜು ಜೊತೆ ನಾವು ಆ್ಯಕ್ಟ್ ಮಾಡಿದ್ರಿಂದ ನಮಗೇನು ಅನಿಸ್ತಿಲ್ಲ ಅವರೆಲ್ಲ ಹೊಸಬ್ರು ಅಂತ. ಸೊ ಕ್ಯಾರೆಕ್ಟರೈಸೇಷನ್ ಬೇರೆ ಬೇರೆ ಇದ್ದಿದ್ದರಿಂದ ಸೊ ಒಂಥರ ಮಜಾ ಆಯ್ತು ಅವ್ರ ಜೊತೆ ಎಲ್ಲ ನಾವು ಮಾಡಿದ್ದು. ಸೊ ನನಗೆ ಒಂದು 10 ದಿನ ಅಂತ ಹೇಳ್ದೆ, ಆಮೇಲೆ 25 ದಿನ ರುಬ್ಬಿಕೊಂಡೆ ನನ್ನ. ಸೊ ಚೆನ್ನಾಗಿ ರುಬ್ಬಿದ್ದಾನೆ ಚಟ್ನಿ ಥರ. ಇದು ಲಗ್ಗೆರೆ ಹತ್ರ ಒಂದು ಕೂಲಿ ಕಾರ್ಮಿಕರ ಕೂಲಿನಗರ ಅಂತ ಅಲ್ಲಿ ಶೂಟ್ ಮಾಡಿದ್ದಾರೆ. ಲಗ್ಗೆರೆ ಹತ್ರ ಎಲ್ಲ ಕೂಲಿ ನಗರ ಅಂತ ಅಲ್ಲಿ ಶೂಟ್ ಮಾಡಿದ್ದಾರೆ. 4 ರೋಡ್ ಇದೆ ಅಲ್ಲಿ ಆ ಸ್ಲಮ್ಮಲ್ಲಿ. ಆ ಜಾಗ ಬಿಟ್ಟರೆ ಈ ಜಾಗ, ಈ ಜಾಗ ಬಿಟ್ಟರೆ ಆ ಜಾಗ, ಮನೆ ಮೇಲೆ ಮನೆ, ಟೆರೆಸ್ ಕೆಳಗಡೆ. ಸೊ ಮೋರಿ ಮೋರಿ ಒಳಗೆ, ಮೋರಿ ಮೇಲೆ, ಸುತ್ತಮುತ್ತ ಅಲ್ಲೇ ಶೂಟ್ ಮಾಡಿರೋಂಥ ಸಿನಿಮಾ ಇದು. ಸ್ವಲ್ಪ ತುಂಬ ನೈಜವಾಗಿ ರಿಯಲಿಸ್ಟಿಕ್ ಆಗಿ ಬರಬೇಕು ಅಂತ ಆ ಜಾಗದಲ್ಲಿ ಶೂಟ್ ಮಾಡಿದ್ದೀವಿ. ಸುತ್ತು ಮಡಿಕೆ ಸಿನಿಮಾ ಒಂದು ಹೊಸಬ್ರು ಸಿನಿಮಾ ಅಂತ ನೋಡೋದಕ್ಕಿಂತ ಹೆಚ್ಚಾಗಿ ನೀವು ಈಗಾಗಲೇ ಟ್ರೈಲರ್ನ ನೋಡಿದ್ದೀರಾ, ನಿಮಗೆ ಖುಷಿ ಸಿಕ್ಕಿರುತ್ತೆ. ಟ್ರೈಲರಲ್ಲೇ ನಿಮಗೆ ಒಂಥರ ಮಜಾ ಇದೆ, ಒಂದು ಕ್ಯೂರಿಯಾಸಿಟಿ ಪಾಯಿಂಟ್ ಇದೆ. ನಗ್ನಗಿಸ್ತಾ ಹೇಗೆ ಥ್ರಿಲ್ಲಿಂಗ್ ಪಾಯಿಂಟ್ನ ಹೇಳ್ತೀವಿ ಅಂತ, ನಿಮ್ಮ ಯಾವುದೇ ಕಾಸು ಕೊಟ್ಟರು ಕೂಡ ಟಿಕೆಟ್ ದುಡ್ಡಿಗೆ ಮೋಸ ಆಗಲ್ಲ. ಸೊ ಹಾಗಾಗಿ ಬನ್ನಿ ನೀವು ಥಿಯೇಟ್ರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ನಮ್ಮ ಸಿನಿಮಾ ತೂತು ಮಡಿಕೆ ಇದೇ ಜುಲೈ 8ಕ್ಕೆ ರಾಜ್ಯಾದ್ಯಂತ, ಬನ್ನಿ ನಮ್ಮೆಲ್ಲರ ಥಿಯೇಟ್ರ್ ಕಡಿಕೆ. ಥ್ಯಾಂಕ್ ಯು.